ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಸೆಪ್ಟೆಂಬರ್ 7. ಮೈಸೂರಿನ BEML KRS ಮುಖ್ಯ ರಸ್ತೆಯಲ್ಲಿರುವ KBL ಸಿದ್ದಿವಿನಾಯಕ ಟ್ರಸ್ಟ್ ವತಿಯಿಂದ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ SSLC ಹಾಗೂ PUCಯಲ್ಲಿ ಅತಿ ಹೆಚ್ಚು ಅಂಕ ತೆಗೆದುಕೊಂಡ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ಕ್ರೀಡಾ ಕ್ಷೇತ್ರದಲ್ಲಿ ವಿಶೇಷ ಸಾಧನೆ ಮಾಡಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ KBL ಸಿದ್ದಿವಿನಾಯಕ ಟ್ರಸ್ಟ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ECನಿಂಗರಾಜ್ ಗೌಡ, ನಿರ್ದೇಶಕರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. KBL ಸಿದ್ದಿವಿನಾಯಕ ಟ್ರಸ್ಟ್ ಮತ್ತು KBL ಸಿಲಿಕಾನ್ ಸಿಟಿ ಓನರ್ಸ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸಿದ್ದಿವಿನಾಯಕ ದೇವಸ್ಥಾನದ 1 ವರ್ಷಗಳ ವಾರ್ಷಿಕೋತ್ಸವ ಸಮಾರಂಭದ ನಿಮಿತ್ತವಾಗಿ ಇವತ್ತು ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ವಿ. SLC, PUC ಕ್ರೀಡೆ, ಅದು ಕರಾಟೆ ಇರ್ಬೋದು, ಖೋಖೋ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮದ ಭರತನಾಟ್ಯ ಇರ್ಬೋದು, ಈ ರೀತಿಯ ಮೈಸೂರು ಮತ್ತು ಮಂಡ್ಯ ಜಿಲ್ಲೆಯ 18 ವಿದ್ಯಾರ್ಥಿಗಳಿಗೆ ನಾವು ಸನ್ಮಾನವನ್ನು ಮಾಡಿದ್ದೇವೆ. ಇದರಲ್ಲಿ 70ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನಮ್ಮಲ್ಲಿ ನೋಂದಾವಣೆಯನ್ನು ಮಾಡ್ಕೊಂಡಿದ್ರು. ಅದರಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ಬಂದಿದೆ ಮತ್ತು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಯಾರಿದ್ದಾರೆ ಅವರಿಗೆ ಏನು ಬಹುಮಾನವನ್ನು ಕೊಟ್ಟಿದ್ದೇವೆ. ಸಿದ್ದಿವಿನಾಯಕ ಟ್ರಸ್ಟ್ ಮತ್ತು ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಹಲವಾರು ಸಮಾಜಮುಖಿ ಕೆಲಸಗಳನ್ನ ಮಾಡ್ತಾ ಇದೆ. ಅದು ಪರಿಸರ ಸಂರಕ್ಷಣೆ ಉದ್ದೇಶದಿಂದ ವರ್ಷದಲ್ಲಿ 1-2 ಬಾರಿ ಸಸಿಗಳನ್ನ ನೆಡುವಂಥದ್ದು ಇರ್ಬೋದು. ನಮ್ಮ ಸಿಲಿಕಾನ್ ಸಿಟಿ ಲೇಔಟ್ ಒಳಗಡೆ 4 ಎಕರೆ ಪ್ರದೇಶದಲ್ಲಿ ಸಾಲು ಮರದ ತಿಮ್ಮಕ್ಕವ್ರನ್ನ ಕರೆಸಿ ರೋಟ್ರಿ ಮೈಸೂರು ಸೌತ್ ಈಸ್ಟ್ ಸಹಯೋಗದೊಂದಿಗೆ ನಾವೊಂದು ಪಾರ್ಕನ ನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ. ಅಲ್ಲಿ ಈ ಪರಿಸರಕ್ಕೆ ಪೂರಕವಾಗುವಂಥ ಎಲ್ಲ ಔಷಧಿ ಸಸಿಗಳು, ಪಕ್ಷಿಗಳಿಗೆ ಬೇಕಾಗಿರುವಂಥ ಹಣ್ಣಿನ ಗಿಡಗಳು, ಮನುಷ್ಯಕ್ಕೆ ಬೇಕಾಗಿರುವಂಥ ಶುದ್ಧ ಗಾಳಿಯನ್ನು ಕೊಡುವಂಥ ಅರಳಿ ಮರ ಸೇರಿದಂತೆ, ಅರಳಿ ಬೇವು ಸೇರಿದಂತೆ ಅಲ್ಲಿ ಮಾಡ್ತಾ ಇದ್ದೀವಿ. ವಿಶೇಷ ಚೇತನರಿಗೆ ಅವ್ರಿಗೆ ಬೇಕಾಗಿರುವಂಥ ಕೃತಕ ಕಾಲಿರ್ಬೋದು, ಗಾಲಿ ಕುರ್ಚಿಗಳಿರ್ಬೋದು, ಅದೇ ರೀತಿ ಮಹಿಳೆಯರು ಸ್ವಾವಲಂಬಿ ಆಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೊಲಿಗೆ ಯಂತ್ರಗಳನ್ನ ಕೊಡುವಂಥದ್ದು, ಈ ರೀತಿ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ಅಷ್ಟೇ ಇಲ್ಲದಂತೆ ನಾವು ಪ್ರತಿನಿತ್ಯ ದೇವಸ್ಥಾನದ ಆವರಣದಲ್ಲಿ ಉಚಿತ ಯೋಗ ತರಬೇತಿ ನಡೆಯುತ್ತೆ ಇದೇ ಸಭಾಂಗಣದಲ್ಲಿ. ಅದಲ್ಲದಂತೆ ಸತ್ಸಂಗ ಇರ್ಬೋದು, ಭಜನೆ ಇರ್ಬೋದು, ಈ ರೀತಿ ಹಲವಾರು ಚಟುವಟಿಕೆಗಳನ್ನ ನಾವು ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದೀವಿ. ಇದಕ್ಕೆ ಮುಖ್ಯ ಬೆನ್ನೆಲುಬಾಗಿ ನಮ್ಮ ಸಿದ್ದಿವಿನಾಯಕ ಟ್ರಸ್ಟ್ನ ಅಧ್ಯಕ್ಷರಾದಂಥ LRavi ಅವರಿರ್ಬೋದು, ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ KN ಸಂತೋಷ್ ಅವರಿರ್ಬೋದು, ನಮ್ಮ ಖಜಾಂಚಿ ಅವರಾದಂಥ KN ಕಿರಣ್ ಸರ್ ಅವರಿರ್ಬೋದು, ಉಮಾಶಂಕರ್ ಆರಾಧ್ಯ, ನಮ್ಮ ವೆಲ್ಫೇರ್ ಅಸೋಸಿಯೇಷನ್ನ ಖಜಾಂಚಿಯಾದಂಥ MMohan ಅವರಿರ್ಬೋದು, ಮಧುಕರ್ ಅವರಿರ್ಬೋದು, ಶ್ರೀಧರ್ ಸರ್ ಇರ್ಬೋದು, ಈ ರೀತಿಯ ಎಲ್ಲ ನಮ್ಮ ಟ್ರಸ್ಟ್ನ ನಿರ್ದೇಶಕರ ಆಫೀಸ್ ಬೇರರ್ಸ್ನ ಸಹಯೋಗದೊಂದಿಗೆ ಈ ರೀತಿ ಉತ್ತಮ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಪೂರಕವೆಂಬಂತೆ ಸುತ್ತಮುತ್ತಲಿನ ಬಡಾವಣೆಗಳಿರ್ಬೋದು, ಬಸ್ತಿಪುರ, ಹುಲಿಕೆರೆ, ಕೂರ್ಗಳ್ಳಿ, ಈ ಪ್ರದೇಶದ ಎಲ್ಲ ನಾಗರಿಕರು ನಮಗೆ ಉತ್ತಮ ಸಹಾಯವನ್ನು ಕೊಡ್ತಾ ಇದ್ದಾರೆ. ಇದೇ ರೀತಿ ಸಹಕಾರ ಇರಲಿ ಅಂತೇಳಿ ನಾನು ಎರಡೂ ಟ್ರಸ್ಟ್ ವತಿಯಿಂದ ಈ ಸಮಾಜದಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ಈ ದಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್ ಗಣೇಶ ಚತುರ್ಥಿ? ಹಾಂ, ಇದು ನಾವು ಕಳೆದ ವರ್ಷ ಗಣಪತಿ ಹಬ್ಬದ ದಿವಸ ಪ್ರತಿಷ್ಠಾಪನೆ ಆಗಿದ್ದು, ವಾರ್ಷಿಕೋತ್ಸವ ಇತ್ತು. ಕೇವಲ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದ್ರ ಜೊತೆಗೆ ಈ ರೀತಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡೋದ್ರ ಮುಖಾಂತರ ಬೇರೆ ವಿದ್ಯಾರ್ಥಿಗಳಿಗೂ ಪ್ರೇರಣೆ ಸಿಗಬೇಕು, ಅದೇ ರೀತಿ ಆ ವಿದ್ಯಾರ್ಥಿಗಳಿಗೂ ಸಮಾಜಮುಖಿ ಕೆಲಸವನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ನಾವು ಅವ್ರಿಗೆ ಗಿಡಗಳು ಕೂಡ ನಾವು ಕೊಟ್ಟಿದ್ದೀವಿ. ಪರಿಸರಕ್ಕೆ ಪೂರಕವಾಗುವಂಥ ಗಿಡಗಳನ್ನು ಕೊಟ್ಟು ಪರಿಸರ ಸಂರಕ್ಷಣೆ ಕೂಡ ವಿದ್ಯಾರ್ಥಿಗಳ ಭಾಗ ಅಂತ. ಮತ್ತು ಒಲಿಂಪಿಕ್ಸ್ ನಮಗೆ ಗೊತ್ತಿದೆ ನಾವು ಎಲ್ಲಿದ್ದೀವಿ ಅಂತ. ಪ್ಯಾರಾ ಒಲಿಂಪಿಕ್ಸ್ನಲ್ಲಿ 6 ಚಿನ್ನ ಸೇರಿದಂತೆ 26 ಮೆಡಲ್ನ ತೆಗೆದು 14ನೇ ಸ್ಥಾನದಲ್ಲಿದ್ದರೆ ಒಲಿಂಪಿಕ್ಸ್ನಲ್ಲಿ 62ನೇ ಸ್ಥಾನದಲ್ಲಿದ್ವಿ. ಹಾಗಾಗಿ ಮಕ್ಕಳು ಕ್ರೀಡಾ ಕ್ಷೇತ್ರದಲ್ಲೂ ಇದು ಮಾಡಬೇಕು ಅನ್ನೋ ಉದ್ದೇಶದಿಂದ ಭಾರತ 2036 ಒಲಿಂಪಿಕ್ಸ್ ಆಯೋಜನೆ ಮಾಡುವಂಥ ಉತ್ಸಾಹದಲ್ಲಿದೆ. ಅಂಥ ಸಂದರ್ಭ ನಮ್ಮ ದೇಶದಲ್ಲೂ ಸ್ಪರ್ಧೆಗಳಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಕ್ರೀಡಾ ವಿಭಾಗದ ಬೇರೆ ಬೇರೆ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿ ರಾಷ್ಟ್ರಮಟ್ಟದಲ್ಲಿ ಯಾರು ನಮ್ಮ ರಾಜ್ಯವನ್ನು ಅಥವಾ ಜಿಲ್ಲೆಯನ್ನು ನೇತೃತ್ವ ವಹಿಸಿದ್ದಾರೆ ಅವ್ರಿಗೂ ಕೂಡ ನಾವು ಸನ್ಮಾನವನ್ನು ಸಾಂಕೇತಿಕವಾಗಿ ಮಾಡಿದ್ದೀವಿ. ಯಾಕಂದರೆ 1000 ಜನ ಇವತ್ತು ಕೂಡ ಫೋನ್ ಮಾಡಿದರು ನಮಗೂ ಮಾಡಿ ಅಂತ. ಆದರೆ ಒಂದು ಟ್ರಸ್ಟ್ ಆಗಿ ಅಥವಾ ಒಂದು ಸಂಘಟನೆಯಾಗಿ ಅದಕ್ಕೂ ತನ್ನದೇ ಆದ ಇತಿಮಿತಿ ಇರುತ್ತೆ. ಮುಂದಿನ ದಿವಸಗಳಲ್ಲಿ ಕೂಡ ಈ ರೀತಿಯ ಹಲವಾರು ಸಮಾಜಮುಖಿ ಕೆಲಸವನ್ನು ನಾವು ಮಾಡೋರಿದ್ದೇವೆ. ನಿನ್ನೆಯಿಂದ ಕಾರ್ಯಕ್ರಮಗಳು ನಡೀತಾ ಇದೆ. ಇದಕ್ಕೆ KBL ಸಿದ್ದಿವಿನಾಯಕ ಟ್ರಸ್ಟ್ನ ಅಧ್ಯಕ್ಷರಾದಂಥ LRavi ಅವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮೆಲ್ಲ KBL ಸಿಲಿಕಾನ್ ಸಿಟಿ ವೆಲ್ಫೇರ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ KN ಸಂತೋಷ್ ಅವರ ಸಹಕಾರದೊಂದಿಗೆ ನಮ್ಮೆಲ್ಲ ನಿರ್ದೇಶಕರು ಇದರಲ್ಲಿ ಭಾಗವಹಿಸಿದ್ದಾರೆ. ಮೊದಲಿಗೆ
ನಮ್ಮ ಮಾರ್ಗದರ್ಶಕರು ಪ್ರೇರಣಾಶಕ್ತಿಯಾದಂತಹ ಕೆ ಬಿ ಲಕ್ಷ್ಮಣ್ ಅವರು ಮತ್ತೆ ನಮ್ಮ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಕೆ ಎನ್ ಸಂತೋಷ್ ಅವರ ತಂದೆ ಕೆ ಟಿ ನಾರಾಯಣ ಗೌಡರು ನಮ್ಮನ್ನ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ, ಶ್ರೀಗರಿ ನಿಮ್ಮ ಭಾವನೆಗಳ ಗರಿ, ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ, ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.